ಕಾಡಿದ್ದವರಿಗೆ ಮಾತ್ರ ಚಿಕಿತ್ಸೆ ಎಂಬುವಂತ ಮನಸ್ಥಿತಿಯನ್ನ ಕೈಬಿಡಬೇಕು. ಕಾರ್ಮಿಕ ಕಾರ್ಡ್ ರಹಿತ ಸಾರ್ವಜನಿಕರಿಗೂ ಕೂಡ ಔಷಧಿ ನೀಡಬೇಕೆಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ವೈದ್ಯಕೀಯ ಸಿಬ್ಬಂದಿಗೆ ಸೂಚನೆ ನೀಡಿದರು. ಕಾರ್ಮಿಕ ರಾಜ್ಯ ವಿಮಾ ಆಸ್ಪತ್ರೆಯು ಕೇವಲ ಕಾರ್ಮಿಕ ಕಾಡಿದ್ದವರಿಗೆ ಮಾತ್ರ ಚಿಕಿತ್ಸೆ ಎಂಬುವಂತಹ ಮನಸ್ಥಿತಿಯನ್ನ ಕೈಬಿಡಬೇಕು. ಕಾರ್ಮಿಕ ಕಾರ್ಡ್ ರಹಿತ ಸಾರ್ವಜನಿಕರಿಗೂ ಕೂಡ ಔಷಧಿ ನೀಡಬೇಕೆಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ವೈದ್ಯಕೀಯ ಸಿಬ್ಬಂದಿಗೆ ಸೂಚನೆ ನೀಡಿದರು. ಇಎಸ್ಐ ಆಸ್ಪತ್ರೆಗೆ ಭೇಟಿ ನೀಡಿದ ವೇಳೆ ವ್ಯವಸ್ಥೆ ಕುರಿತು ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಕಾರ್ಮಿಕ ಕಾರ್ಡ್ ಹೊಂದಿದವರಿಗೆ ಮಾತ್ರ ಚಿಕಿತ್ಸೆ ನೀಡುತ್ತೇವೆ ಎಂಬುವಂತಹ ಬೋರ್ಡ್ ಹಾಕಿಕೊಂಡಿಲ್ಲ. ಕಾರ್ಡ್ ಇಲ್ಲದವರಿಗೂ ಕೂಡ ಚಿಕಿತ್ಸೆ ನೀಡಬೇಕೆಂದು ಖಡಕ್ ಸೂಚನೆ ನೀಡಿದರು. ವರ್ಷಕ್ಕೆ 500 ಕೋಟಿ ಔಷಧಿಗೆ ಸರ್ಕಾರ ಖರ್ಚು ಮಾಡುತ್ತಿದೆ, ಆದರೆ 1/4 ಔಷಧಿ ಕೂಡ ಖರ್ಚಾಗುತ್ತಿಲ್ಲ. ಇಂತಹ ಮನಸ್ಥಿತಿಯನ್ನ ಕೈಬಿಡಬೇಕು. ಎಲ್ಲರಿಗೂ ಅವಶ್ಯಕತೆಗೆ ಅನುಗುಣವಾಗಿ ಔಷಧ ಒದಗಿಸುವ ಕಾರ್ಯ ಮಾಡಬೇಕೆಂದು ಹೇಳಿದರು. ನಾನು ಒಂದು ಮಾತನ್ನ ಇವತ್ತು ಎಲ್ಲ ವೈದ್ಯಾಧಿಕಾರಿಗಳಿಗೆ ಒಂದು ಮಾತನ್ನು, ನಮಗೆ ರಾಜಕಾರಣಿಗಳಿಗೆ ಬೆಳಗಾದ ಕೂಡ ಚೆನ್ನಾಗಿರಬೇಕು. ಒಬ್ಬ ಶಿಕ್ಷಕನಿಗೆ ಮುಂದೆ ವಿದ್ಯಾರ್ಥಿಗಳಿವೆ, ಇಲ್ಲಾಂದ್ರೆ ಶಿಕ್ಷಕ ದಟ್ಟ. ಹಾಗೆ ಡಾಕ್ಟರ್ಗಳ ಕಣ್ಣು ಮುಂದೆ ಪೇಷಂಟ್ ಇದೆ, ಮತ್ತು ಮಾನವೀಯ ಹದಿನಲ್ಲಿ ಹರಡೇ ಡಾಕ್ಟರ್. ಇದೊಂದು ಅಪರೂಪದ ಕೆಲಸ, ಜೀವನದಲ್ಲಿ ಸುದೈವಕ್ಕೆ ಸಿಕ್ಕಿರತಕ್ಕಂಥ ಕೆಲಸ. ಡಾಕ್ಟರ್ ಕೆಲಸ, ನರ್ಸ್ ಕೆಲಸ, ದಾರಿ ಕೆಲಸ, ಇದರಲ್ಲಿ ಬಹಳ ಶ್ರದ್ಧೆ ಇದೆ. ಶ್ರದ್ಧೆ ಬಗ್ಗೆ ನಾನು ಎಷ್ಟು ತುಂಬಿದು ಆಗೋದಿಲ್ಲ. ಇವತ್ತು ಮೊದಲನೇ ಸಲ ಭೇಟಿ ಕೊಟ್ಟಿದ್ದೀನಿ, ಹೇಳಿದ್ದೇನೆ ಇವತ್ತು. ಇವತ್ತು ಎಕ್ಸ್ಪೆಕ್ಟೆಡ್ ಭೇಟಿ ಕೊಟ್ಟಿದ್ದೀನಿ, ಇನ್ನು ಅನ್ಎಕ್ಸ್ಪೆಕ್ಟೆಡ್ ಭೇಟಿನೂ ಕೊಟ್ಟಿದ್ದೀನಿ. ಏನಾದರೂ ಡಾಕ್ಟರ್ಗಳು ಆ ರೀತಿಯ ಒತ್ತಡಕ್ಕೆ ಒಳಗಾದ್ರೆ ನಿರ್ದಿಷ್ಟವಾದಂತಹ ಕ್ರಮ ತೆಗೆದುಕೊಳ್ಳುತ್ತೇನೆ. ಯಾವ ಮುಲಾಜಿಂದ ಕ್ರಮ ಸರಿಯಾಗಿದೆ. ಈಗ ನಮ್ಮ ಕಣ್ಮಲ್ಲಿ ಇರತಕ್ಕಂತಹ ಪ್ರಶ್ನೆ, ವ್ಯವಸ್ಥೆಗಳನ್ನು ಕೊಡದೆ ಡಾಕ್ಟರ್ಗಳಿಗೆ ದೂಷಣೆ ಮಾಡತಕ್ಕಂಥದ್ದು, ಬೇಕಾದಂತಹ ಮೂಲಭೂತ ವ್ಯವಸ್ಥೆಗಳ ಕೊರತೆ ನಮ್ಗೆ ಇವತ್ತು ಏನಿದೆ ಅದನ್ನು. ಆದರೆ ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕಾರ್ಮಿಕ ಸಚಿವನಾಗಿ, ಇಎಸ್ಐ ಸಚಿವನಾಗಿ ನಮಗೂ ಕೂಡ ಅಂತ ಸಮಾಧಾನ ತಂದಿದೆ. ಅಥವಾ ಇದೇನು 1 ವರ್ಷದ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು, ಯಾವಾಗಲೇ ಆಗಬೇಕಾಗಿದ್ದಂತ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ. ಒಂದು ತಿಂಗಳಿಗೆ 100 ಕೋಟಿ ರೂಪಾಯಿಂದ ನಾವು ವ್ಯವಸ್ಥೆ ಇಲ್ಲಾಂತಕ್ಕಂಥ ಕಾರಣಕ್ಕಾಗಿ ಇಎಸ್ಐ ಕಾರ್ಡ್ ಹೋಲ್ಡರ್ಗೆ ನಾವು ಬೇರೆ ಆಸ್ಪತ್ರೆ ಕಳಿಸ್ತಾ ಇದ್ದೀವಿ. ಪ್ರತಿ ತಿಂಗಳ 3 ಕೋಟಿ ರೂಪಾಯಿ ನಾವು ಸರ್ಕಾರದಿಂದ ಪೇಮೆಂಟ್ ಮಾಡಿದ್ದೀವಿ. ನಮಗೆ ಒಟ್ಟಾರೆ ಇಲ್ಲಿ ಬೇಕಾಗ್ತಕ್ಕಂಥದ್ದು ಒಂದು 6-7 ಕೋಟಿ ರೂಪಾಯಿ, 8 ಕೋಟಿ ರೂಪಾಯಿ ಎಲ್ಲಾ ವ್ಯವಸ್ಥೆಗಳು ಬೇರೆ ಆಸ್ಪತ್ರೆಗೆ ಪೇಷಂಟ್ ಅನ್ನ ಕಳಿಸೋದು ಮತ್ತು ಪೇಮೆಂಟ್ ಮಾಡಿದ್ರೆ 1 ವರ್ಷಕ್ಕೆ 42 ಕೋಟಿ ರೂಪಾಯಿಂದ ನಾವು ಸರ್ಕಾರದಿಂದ ಕೊಡ್ತಾ ಇದೀವಿ ಅವಾಗಿನ ಆಸ್ಪತ್ರೆಗೆ. ಅದು ಒಂದ್ಸಲ ಇನ್ವೆಸ್ಟ್ಮೆಂಟ್ ಬೇಕಾಗತಕ್ಕಂಥ 8 ಕೋಟಿ ರೂಪಾಯಿ ಹಾಕೋದಕ್ಕೆ ನಮ್ಮ ಕಡೆ ಇನ್ನೂ ಆಗಿಲ್ಲ. ಈ ಕಾರಣದಿಂದ ನಮ್ಮ ನೆಗ್ಲಿಜೆನ್ಸಿಯಿಂದ ಇನ್ನೊಬ್ಬರ ಮೇಲೆ ಆರೋಪ ನಮ್ಮಲ್ಲಿ ಕ್ಲಿಕ್ ಇವತ್ತು ಇಎಸ್ಐ ಹಾಸ್ಪಿಟಲ್ ಇವೆಲ್ಲ ಔಷಧಿ ಗೋಡೌನ್ ನೋಡಕ್ಕೆ ಬರಬೇಕಿತ್ತು, ಕಣ್ಣಲ್ಲಿ ನೋಡಬೇಕಿತ್ತು ಔಷಧಿ ಗೋಡೌನ್. ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.